ಮಂಗಳೂರಿನ ಬೋಳೂರಿನಲ್ಲಿರುವ ಅಮೃತ ವಿದ್ಯಾಲಯಂನ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳ ವಾರ್ಷಿಕ ಕ್ರೀಡಾಕೂಟ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಕ್ರೀಡಾಕೂಟದಲ್ಲಿ ಎಲ್ಲ ಪುಟಾಣಿಗಳು ಪಾಲ್ಗೊಂಡು ತಮ್ಮ ಪ್ರತಿಭೆಗಳನ್ನು ತೋರ್ಪಡಿಸಿದರು. ಕ್ರೀಡಾಕೂಟವನ್ನು ಮಂಗಳೂರಿನ ಶಾರದಾ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾ ಲೀಲಾ ಉಪಾಧ್ಯಾಯ ಮತ್ತು ಅಮೃತ ವಿದ್ಯಾಲಯಂನ ಉಪಪ್ರಾಂಶುಪಾಲರಾದ ಅನುಪಮಾ ರಾವ್ ಬಲೂನು ಮತ್ತು ಪಾರಿವಾಳವನ್ನು ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಅನಂತರ ಶಾರದಾ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾ ಲೀಲಾ ಉಪಾಧ್ಯಾಯರವರು ಮಾತನಾಡಿ, ನನಗೆ ಈ ಪುಟ್ಟ ಪುಟ್ಟ ಮಕ್ಕಳ ಮುಗ್ಧತೆಯನ್ನ ಕಂಡು ಬಹಳ ಸಂತೋಷವಾಗ್ತಿದೆ. ಅವರಲ್ಲಿ ಗೆಲುವು ಸೋಲಿನ ಚಿಂತೆ ಇಲ್ಲ, ಅವರ ಪ್ರಪಂಚದಲ್ಲಿ ಅವರು ತೇಲಾಡುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಮನೆಯಲ್ಲಿ ಅಪ್ಪ ಅಮ್ಮ ಒಂದು ಅಥವಾ ಎರಡು ಮಕ್ಕಳು ಇರುತ್ತಾರೆ, ಅವರು ಆಟವಾಡುವುದೇ ಕಮ್ಮಿಯಾಗಿದೆ, ಆದ್ದರಿಂದ ಶಾಲೆಯಲ್ಲಿ ಇಂತಹ ಆಟಗಳ ಅನಿವಾರ್ಯತೆ ಇದೆ ಎಂದು ಹೇಳಿದರು. Just the parents and one or two children. Formerly it was a joint family when there were many children in the house. They would just play with each other, have this competitive spirit. They would know how to win, how to lose graciously, and also the spirit of participation. Now why these sports events are necessary for the children? One is to just channelize their extra energy in a very constructive way. Because children are full of energy. If we do not ask them to do the proper thing, then there's a possibility of the children taking the wrong direction. And especially presently now, because of all these modern gadgets, even a small child will be very easily attracted towards the mobile phone. ಬಳಿಕ ಉಪಪ್ರಾಂಶುಪಾಲರಾದ ಅನುಪಮಾ ರಾವ್ ಮಾತನಾಡಿ, ಮಕ್ಕಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಬರಬೇಕಾದ್ರೆ ಕ್ರೀಡೆ ಅತ್ಯಗತ್ಯ. ಕ್ರೀಡೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಸ್ಪೋರ್ಟ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ರೀ ಪ್ರೈಮರಿ ಲೈಫ್. ಸ್ಟೂಡೆಂಟ್ಸ್ ಹ್ಯಾವ್ ಸ್ಟಡೀಸ್ ಹ್ಯಾವ್ ಆಲ್ಸೋ ಫೌಂಡ್ ದಟ್ ಸ್ಪೋರ್ಟ್ಸ್ ಕ್ಯಾನ್ ಎನ್ಹ್ಯಾನ್ಸ್ ದ ಲರ್ನಿಂಗ್ ಪೊಟೆನ್ಷಿಯಲ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ಡೆವಲಪಿಂಗ್ ಕೋಆರ್ಡಿನೇಷನ್ ಆಫ್ ದ ಗ್ರಾಸ್ ಮೋಟರ್ ಸ್ಕಿಲ್ಸ್. It encourages the teamwork. As ma'am just told, when one child fell down, they were not bothered that they will lose the race, but they were more concerned about the friend who fell down. ಈ ವೇಳೆ ವಿದ್ಯಾರ್ಥಿಗಳು ಆಯೋಜಿಸಿದ ಅನೇಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂಭ್ರಮಪಟ್ಟರು. ವಿಶೇಷವಾಗಿ ಪೋಷಕರಿಗೂ ಕೆಲವು ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಒಟ್ಟಿನಲ್ಲಿ ಪೋಷಕರು ಮಕ್ಕಳೊಂದಿಗೆ ಮಕ್ಕಳಾಗಿ ಸಂಭ್ರಮಪಟ್ಟರು. ಈ ಸಂದರ್ಭ ಪ್ರಾಂಶುಪಾಲರಾದ ರಾಮಚಂದ್ರ ಭಟ್, ಸಂಯೋಜಕರಾದ ಶೋಭಾ ರಾಣಿ, ಅಜಯ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, 24/7 ಮಂಗಳೂರು.